ಯಾವ್ದು ಪುಸ್ತಕ ಆಗಲಿ ಏನಾಗಲಿ ನಾವು ಸವಿಬೇಕಾದ್ರೆ ನಮ್ಮ ಅನುಭವವೂ ಆಗಬೇಕು, ನಮ್ಮ ಬದುಕೂ ಆಗಬೇಕು, ನಮ್ಮ ಮನಸ್ಸು ಆಗಬೇಕು. ಅವಾಗ ನಾವು ಕಾಣೋ ಚಿತ್ರಗಳೆಲ್ಲ ಬೇರೆ ಆಗ್ತವೆ. ಆ ಬದುಕಿನ ಒಳಗೆ ಬಂದು ನಮಗೆ ಪೆಟ್ಟು ಬಿದ್ದು ನಮಗೆ ಅಂತೆಲ್ಲ ಆಗಿ ನೋಡುವಾಗ ಕಾರಂತರ ಕಾದಂಬರಿಗಳು ನಂಗೆ ಅಯ್ಯೋ ರತ್ನಗಳು ಹಂಗೆ ಕಾಣ್ತಾ ಇದೆ ಈಗ. ಆವಾಗ ಅಯ್ಯೋ ಇಷ್ಟೆಲ್ಲ ಎಂತಕ್ಕೆ ಕರ್ಕರಿ ಅಂತ ಆಗೋದು. ಅದು ಬೇರೆ ಬೇರೆ ಕಾದಂಬರಿಗಳಿಂದ ಓದ್ಕೊಂತ ಬೇಡದು ನಾವು. ಅದು ನಂಗೆ ಅಷ್ಟು ಆಗಿರಲಿಲ್ಲ. ಆಮೇಲೆ ಸೋಮಂದುಡಿ ಓದಿದೆ. ಅದಕ್ಕೂ ಸಂಬಂಧ ಇಲ್ಲ. ಅದು ಅವ್ರು ಕಂಡರ ಜಗತ್ತೇ ಬೇರೆ, ನಾನು ಕಂಡ ಜಗತ್ತೇ ಬೇರೆ. ಇದು ಸ್ತ್ರೀ ಜಗತ್ತೊಳಗಾಗ್ತಾ ಇರುವ ಅಲ್ಲೋಲ ಕಲ್ಲೋಲ ಗೊತ್ತಾಗೋದು. ಒಬ್ಬ ಮನುಷ್ಯನ ಕುತ್ಕೊಂಡು ಕೇಳುದುಂಟಲ್ಲ, ಕೇಳಿ ಅರ್ತು ಅವ್ರು ಹೇಳೋ ಭಾವವನ್ನು ಹಿಡಿದು ಅದನ್ನು ಬರೆದು ಅವ್ರು ಹೌದು ನಾನು ಹೇಳಿದ್ದು ಹೀಗೆ ಅಂತ ಅವ್ರ ಹತ್ರ ಅನಿಸ್ಕೊಂಡು ಆ ಕೃತಿ ಪ್ರಕಟ ಅದರ ಅದರಷ್ಟು ಒಂದು 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 ಏನು ಹೇಳೋದು ಮನಸ್ಸಿಗೊಂದು ಸಿಕ್ಕುವಂಥ ಸಂತೋಷ ಅದು ಹೇಳೋಕ್ಕಾಗೋದಿಲ್ಲ. ನನಗೊಂದು ಕತೆ ಬರೋಕೆ ಸಂಪೂರ್ಣ ಆ ಕತೆಗೊಳಗೆ ಆ ವ್ಯಕ್ತಿತ್ವದೊಳಗೆ ಹೋಗ್ಬಿಡ್ತೀನಿ ನಾನು, ಅವಳೇ ಆಗ್ಬಿಡ್ತೀನಿ, ಬರೀ ಅವಳು ಆಗಿಯೋ ಕೂಡ. ಅದು ಬೇರೆನೇ ಒಂದು ಎಕ್ಸ್ಪೀರಿಯನ್ಸ್. ಏನು ಗೊತ್ತಿಲ್ಲ, ನಂಗೆ ಕವಿತೆ ಬರೆದ್ನಪ್ಪ, ನಂಗೆ ಹೆಂಗೆ ಗೊತ್ತಿಲ್ಲ ಇವತ್ತಿಗೆ ಹೇಗೆ ಬರೆದೆ ಅಂತ. ಇವತ್ತಿಗೂ ಬರಿತಾ ಇದ್ದೀನಿ ಕವಿತೆನ. ನಾವು ತುಂಬ ಪದ್ಯ ಹೇಳ್ತಿತ್ತು, ಪದ್ಯ ಹೇಳುವುದಂದ್ರೆ ಅದು ನಿಂತಲ್ಲಿ ಕೂತಲ್ಲಿ ಪದ್ಯವೇ ನಮ್ಮನೇಲಿ. ನಾವು ನಿಜವಾಗಿ ಹೇಳ್ತೇವೆ, ಸಿನಿಮಾ ಪದ್ಯಗಳು ಶಬ್ದ ಭಂಡಾರ ಜಾಸ್ತಿ ಮಾಡ್ತವೆ, ಯಾರಿಗೂ ಗೊತ್ತಿಲ್ಲ. ಅದು ಸಿನಿಮಾ ಪದ್ಯ ಸಸಾರ ಮಾಡ್ತಾರಲ್ಲ, ಇಲ್ಲ ನಮ್ಮನ್ನು ಬೆಳೆಸಿದ ಸಿನಿಮಾ ಪದ್ಯ. ನಾವು ಅಂಥ ದೊಡ್ಡ ಕಾವ್ಯವೆಲ್ಲ ಓದಿದವರಲ್ಲ, ನಿಜವಾಗಿ ಹೌದು. ಅಂದರೆ ಅದರೊಟ್ಟೆ ನಮ್ಮ ಕಾದಂಬರಿ, ಅದರೊಟ್ಟು ಇವರು ಕುವೆಂಪು ದೋಣಿ ಸಾಗಲಿ ಮುಂದೆ ಹೋಗಲಿ, ಅದು ಪದ್ಯ ನನ್ನ ಅಣ್ಣ ಸ್ಕೌಟಲ್ಲಿದ್ದಾಗ ಅದನ್ನು ಹೇಳ್ತಿದ್ದ. ಅವನ ರಾಗ ಬೇರೆ, ಆದರೆ ಅದು ಯಾವುದೋ ಒಂದು ಸಿನಿಮಾದಲ್ಲಿ ಬಂತು ಕೊನೆ ಜಯಂತಿ ಮತ್ತು ಆ ಪದ್ಯ ಆ ರಾಗ ಎಷ್ಟು ಚೆಂದ ಸೂಟ್ ಆಗುತ್ತೆ ಆ ವಾತಾವರಣಕ್ಕೆ ಅದೆಲ್ಲ ಹೇಳ್ಕೊಂಡು ಕುವೆಂಪು ನನಗೆ ಗೊತ್ತಾಯ್ತು ಕೊನೆಗೆ. ಕುವೆಂಪು ಕಾರಂತ ಶಬ್ದವೇ ನಮ್ಗೆ ಗೊತ್ತಾದ್ದೆ ಸುಮಾರು ಸಮಯದಲ್ಲಿ. ಇದೆಲ್ಲ ಮರದಲ್ಲಿ ಸೇಬುಗೆ ಬೈಲೆ ಇರಲ್ವ, ಹಾಗೆ ಎಲ್ಲ ಪದ್ಯಗಳೆಲ್ಲ ಇರುತ್ತಂತ ನಾವು ಎಣಿಸಿತ್ತು. ಬರೆಯೋರಿದ್ದಾರೇನು ಗೊತ್ತಿಲ್ಲ, ಬರೀತಾರೆ ಅಂತ ಗೊತ್ತಿಲ್ಲ, ಏನು ಗೊತ್ತು, ಬರೀ ಮೂಢಾತ್ಮಗಳು. ನನಗೆ ಯಾವ ಲಿಟ್ರೇಚರ್ ನಾನು ಕಲ್ತದ್ದು ಬಿ ಕಾಮ್ ಲಿಟ್ರೇಚರ್ ಅಂದ್ರೆ ನಂಗೆ ಬಂದಲ್ಲ, ನಂಗೆ ಭಜನೆಯಿಂದ ಬಂತು. ನಾವು ಯಾವಾಗಲೂ ಹೇಳ್ತೀನಿ ಭಜನೆಯಿಂದ ನಂಗೆ ಶಬ್ದ ಬಂತು, ನಂಗೆ ಸಿನಿಮಾದ ಪದ್ಯಗಳಿಂದ ಶಬ್ದ ಬಂತು, ನಾವು ಜನರೊಟ್ಟಿಗೆ ನಂಗೆ ಬಂತು ಅಂತ. ಜನರೊಟ್ಟಿ ಬರೀತಿದ್ದೆ ನಾನು, ಅದರಿಂದ ಬಂತು ಅಷ್ಟೇ ಹೊರತು ದೊಡ್ಡದರಿಂದ ಬಂದದಲ್ಲ. ನಂಗೆ ಸೋರ್ಸ್ ಇದೆ, ಆ ಸೋರ್ಸ್ ಕಟ್ ಮಾಡ್ಕೊಂಡಿದ್ದೀವಿ ನಾವು. ಒಂದೊಂದು ಭಜನೆ ಪದ್ಯ ಕೂಡ ನಿಮ್ಮನ್ನು ಶೇಪ್ ಮಾಡುತ್ತೆ. ತಲ್ಲಣಿಸದಿರು ಕಂಡೆ ಎಷ್ಟು ಚೆಂದ ಪದ್ಯ ಅದು, ತಾಳು ಮನವೇ ಅಂತ ಸಣ್ಣದಿಂದಲೂ ಬೀಳುತ್ತದು. ನಿಮ್ಗೆ ಆವಾಗ ಗೊತ್ತಾಗಲ್ಲ, ಒಟ್ಟು ತಮಾಷೆ ಮಾಡ್ಕೊಂಡು ಒಬ್ಬರನ್ನ ಹೊಡ್ಕೊಂಡು ಬಡ್ಕೊಂಡು ಪದ್ಯ ಮಾಡ್ತೀರಿ. ಆದರೆ ನೀವು ದೊಡ್ಡವರಾಗಿ ನಿಮಗೆ ಆದಾಗ ಆ ಪದ್ಯ ನಿಮ್ಮನ್ನು ಮಾತಾಡಿಸುತ್ತೆ, ತಲ್ಲಣಿಸದಿರು ಅಂತ. ಯಾವಾಗ ನಿಮ್ಗೆ ಕೇಳೋಕೆ ಶುರು ಆಗುತ್ತೋ ಶಬ್ದ ಹುಟ್ಟತ್ತೆ, ಶಬ್ದ ಮೂಲಕ ದಾಖಲೆ ಮಾಡ್ತಾ ಹೋದೆ. ಅದು ಎಲ್ಲೆಲ್ಲಿ ಅದೇನು ಗೊತ್ತಾ, ಒಂದಕ್ಕೊಂದು ಅದಕ್ಕೆ ಸಂಬಂಧಪಟ್ಟ ಶಬ್ದ ನಮಗೆ ಗೊತ್ತಿಲ್ಲ, ನಂಗೆ ಸೇರ್ಕೊಂಡು ಸೇರ್ಕೊಂಡು ಒಂದು ಕವನ ಸರಮಾಲೆ ಆಗುತ್ತಲ್ಲ, ಹಂಗಾಯ್ತು. ಮನುಷ್ಯನ ಒಳಗೆ ಒಂದು ಅರಿವು ಮೂಡೋದು ಹೇಗೆ, ಅರಿವು ಮೂಡಿಸೋರು ಯಾರಿಲ್ಲ. ಅರಿವು ಬೇಡ ಇವತ್ತು, ಅರಿವು ಬೇಡ, ಅರಿವು ಇಲ್ಲ ಅಂತಲ್ಲ, ಅರಿವು ಬೇಡ ಇವತ್ತು. ಅರಿವಿಲ್ಲದ ಮನುಷ್ಯರೇ ಇರುವುದಿಲ್ಲ ನನ್ನ ಪ್ರಕಾರ. ಎಲ್ಲರಿಗೂ ಗೊತ್ತಿರುತ್ತೆ, ವಿಷಯ ಎಲ್ಲ ಗೊತ್ತಿರುತ್ತೆ. ಯಾವ್ದು ಸುಖ ಕೊಡುತ್ತೆ, ಅರಿವಿಲ್ಲದವ್ರದ್ದು ಸುಖ, ಅರಿವಿನ ದುಡ್ಕಂತಾರಷ್ಟೆ. ಗೊತ್ತಿರಲ್ಲ ನಾವು ಮಾಡೋ ತಪ್ಪನ್ನು ಗೊತ್ತಿರಲ್ವ, ಗೊತ್ತಿರುತ್ತೆ. ಆ ತಪ್ಪಳಿಗೆ ಸುಖ ಇದೆ, ಆ ಸುಖ ಅರ್ಸ್ಕೊಂಡು ಹೋಗ್ತಿದ್ದಾರೆ ಅವರೇ, ಅದ್ರಲ್ಲಿ ಸುಟ್ಟು ಹೋಗ್ತಿದ್ದಾರೆ, ಅವ್ರಿಗೆ ಗೊತ್ತಾಗಲ್ಲ ಅಷ್ಟೆ. ನಂಗೆ ತುಂಬ ನನ್ನನ್ನು ಇದು ಮಾಡಿದ ತ್ರಿವೇಣಿ ಅವರು, ತ್ರಿವೇಣಿ ಅನುಪಮ ನಿರಂಜನ. ಆದರೆ ಅವ್ರ ಕಾದಂಬರಿಗಳಲ್ಲಿ ಮೈಸೂರು ಕಡೆದು ಅದು ಬೇರೆಯೇ ಹೆಂಗಸರು ಜಗತ್ತದು, ಅದು ಚೆನ್ನಾಗಿತ್ತು, ಅದು ನಮ್ಗೆ ಇಷ್ಟ ಆಗ್ತಿತ್ತು. ಅದು ಓದಾಗ ಕಣೆ ಪಿಣೆ ಅಂತ ಒಂದು ಖುಷಿ ಆಗೋದು, ಭಾಷೆ ಖುಷಿ ಆಗೋದು. ಅದನ್ನು ಓದ್ತಾ ಓದ್ತಾ ಹೆಣ್ಮಕ್ಳ ಜಗತ್ತಿನ ಒಂದು ಒಂದು ಲವಲವಿಕೆಯ ಒಂದು ಪ್ರಪಂಚ ನಂಗೆ ಇಷ್ಟ ಆಯಿತು. ಆದರೆ ನಂಗೆ ತ್ರಿವೇಣಿ ಮತ್ತು ಅನುಪಮ ನಿರಂಜನ ಎಂ ಕೆ ಅವರೆಲ್ಲ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಬರವಣಿಗೆಯಲ್ಲಿ. ನಮ್ಮ ಜಗತ್ತಲ್ಲಿರುವ ಲವಲವಿಕೆನ ನಂಗೆ ತರೋಕಾಯ್ತು, ನಮ್ಮ ಜಗತ್ತು ಲವಲವಿಕೆ ಇತ್ತು ನಂಗೆ ಗೊತ್ತಾಗ್ತಿರಲಿಲ್ಲ ಅಷ್ಟೇ. ನಮ್ಮಲ್ಲೂ ಉಂಟಲ್ಲ ಅಂತ ಹುಡುಕಕ್ಕೆ ಹೋದಾಗ ನಮ್ಮಲ್ಲೂ ಉಂಟು. ನಾವು ನನ್ನ ಕತೆಗಳಲ್ಲೆಲ್ಲ ತುಂಬ ಇದೆಲ್ಲ, ಅದೆಲ್ಲ ಅವರ ಇನ್ಫ್ಲುಯೆನ್ಸಿಂದ ಬಂದಿರೋದು. ಆಮೇಲೆ ಎಂ ಕೆ ಇಂದಿರ ಬರೆದದ್ದು ಹೇಗೆ, ಅದು ಮಲೆನಾಡಿನ ಹೃದಯಕ್ಕೆ ಕೈ ಹಾಕಿ ಬರೆದಂಗೆ ಅವರು. ಕುವೆಂಪು ಒಂದು ಕಡೆ ಆದರೆ ಇವರು ಇನ್ನೊಂದು ಕಡೆ ಅಂತ ಅಷ್ಟೇ ಇಂಪಾರ್ಟೆಂಟಾಗಿ ಮಾಡಿದ್ದಾರೆ, ಬೇರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ನನ್ನ ಜಗತ್ತಿನಲ್ಲಿ ಇದೆ, ನಂಗೊಂದು ಜಗತ್ತಿದೆ. ಕಾರಂತರ ಕಾದಂಬರಿ ಓದ್ತಾ 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 ಕಾರಂತರ ಎಲ್ಲಿ ಬಿಟ್ಟರೋ ನಾನಲ್ಲಿ ಬರಬೇಕಂತ ಕಾಣ್ತಿತ್ತು ನಾನು. ಕಾರಂತರ ಕಂಡ ಸ್ತ್ರೀ ಜಗತ್ತುಂಟಲ್ಲ, ಇನ್ನೂ ಉಂಟದೆ, ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಕಂಡ ಜಗತ್ತನ್ನು ಬರೆದ್ರೆ ಅದು ನಾನು ಆ ಜಗತ್ತು ಒಳಗೆ ಇರೋಳಾದ್ರಿಂದ ನನಗದು ಇನ್ನೂ ಕಾಣ್ತಾ ಇದೆ, ಅದನ್ನು ನಾನು ಬರೀಲ್ಲ. ಓದು ರೂಪಿಸುತ್ತೆ ಮನಸ್ಸನ್ನ, ರೂಪ ಮನಸ್ಸಿಗೊಂದು ಆಕಾರ ಕೊಡುತ್ತೆ. ಮತ್ತು ಯಾರು ಕೂಡಲೇ ಟಕ್ ಅಂತ ನಾವು ಒಪಿನಿಯನ್ ಮಾಡ್ತೀವಲ್ಲ, ಸಮ ಇಲ್ಲ ಆ ಮನುಷ್ಯ ಅಂತ ಹೇಳಿದ್ರೆ ಸಮ ಇಲ್ಲ, ಯಾಕೆ ಅಂತ ಯೋಚನೆ ಮಾಡ್ತೀವಿ. ಆ ಯೋಚನೆ ಮಾಡೋಕ್ಕೊಂದು ಎಳೆ ಕೊಡುತ್ತೆ. ಹಂಗೆ ಹಾಗೆ ಹೇಳಿರಲಿಕ್ಕಿಲ್ಲ, ಬಹುಶಃ ಏನೋ ಹಿಂದೆ ಆಗಿರಬೇಕು ಅಂತ ಇನ್ನೊಂದು ಥಾಟಿಗೆ ನಮ್ಮನ್ನು ಕರ್ಕೊಂಡೋಗುತ್ತೆ. ಒಂದು ರಾ ಆದ ಒಂದು ಒಪಿನಿಯನ್ನಿಗೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದಕ್ಕೂ ಡಿಫರೆನ್ಸ್ ತುಂಬ ಇದೆ.
ಇಷ್ಟು ಬೇಗ ಹೇಳಬೇಡ, ಏನೋ ಒಂದು ಇರ್ಬೋದು, ಕಷ್ಟ ಆಗಿರ್ಬೋದು ಅವನಿಗೆ, ಅದರಿಂದ ಹಿಂಗೆ ಹೇಳಿರ್ಬೋದು ಅಂಬ ಒಂದು ಸಾವಧಾನತೆಯನ್ನು, ಒಂದು ತಿಳುವಳಿಕೆಯನ್ನು, ಒಂದು ಯಾವುದೇ ಮನುಷ್ಯನ ಅರ್ಥ ಮಾಡಿಕೊಳ್ಳುವಂಥ ಒಂದು ವ್ಯವಧಾನವನ್ನು ಕಲಿಸುತ್ತೆ. ಓದು ಆಳ ಆಳಾಗೋದು ಹೇಗೆ ಅಂತ, ಅಗಲಾಗೋದು ಹೇಗೆ ಅಲ್ಲ, ಆಳವಾಗಿ ಯೋಚನೆ ಮಾಡೋದು ಹೇಗೆ ಅಂತ. ಸದ್ಯ ಏನೂ ಇಲ್ಲ, ಸದ್ಯ ಲೇಖಕಿ ಫೋಟೋಗಳನ್ನು ಜೋಡಿಸ್ತಾ ಇದ್ದೀನಿ, ಮನಸ್ಸು ಬಂದಾಗೆಲ್ಲ ಜೋಡಿಸ್ತಾ ಇದ್ದೀನಿ. ನೆನಪಾದ ಹಾಗೆ ನನ್ನ ನೆನಪು, ಕೆಲವು ಅನೇಕ ನೆನಪುಗಳಿದ್ದಾವಲ್ಲ, ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ.